ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಮುನಿಸಿಕೊಂಡಿದ್ದಾರೆ ಅಂತ ಕಾರಣತೆ ಹಿರಿಯರನ್ನ ಮೂಲೆಗುಂಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ ತೊರೆಯುವಂತ ಬಗ್ಗೆ ಮನಸ್ಸು ಮಾಡಿದ್ದಾರ ಮಾಜಿ ಸಚಿವರು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆ ಬಗ್ಗೆ ಕೂಡ ಎಚ್ ಎಂ ರೇವಣ್ಣ ಅವರ ತಯಾರಿ ಇದೆಯಂತೆ ಸೌದತ್ತಿ ಹರಿಹರ ಹೆಬ್ಬಾಳ ಎಲ್ಲಾದರೂ ಟಿಕೆಟ್ ಕೊಡಿ ಸೌದತ್ತಿ ಇಲ್ಲಾದರೂ ಕೊಡಿ ಹರಿಹರದಲ್ಲಾದರೂ ಕೊಡಿ ಹೆಬ್ಬಾಳದಲ್ಲಾದರೂ ಕೊಡಿ ಕುರುಬ ಸಮುದಾಯದ ಮುಖಂಡರು ಎಚ್ ಎಂ ರೇವಣ್ಣ ಮೂರೆಲ್ಲಾದರೂ ಕೊಡ್ರಪ್ಪ ಅಂತ ಕೇಳಿದ್ರು ಅಂತ ಕಾಣುತ್ತೆ ಈಗಾಗಲೇ ಸೌದತ್ತಿ ಹಾಗೂ ಹೆಬ್ಬಾಳಕ್ಕೆ ಟಿಕೆಟ್ ಘೋಷಣೆ ಆಗಿದೆ ಹರಿಹರ ಕ್ಷೇತ್ರದ ಟಿಕೆಟ್ ಮಾತ್ರ ಪೆಂಡಿಂಗ್ ಉಳ್ಕೊಂಡಿದೆ ಒಂದು ವೇಳೆ ಹರಿಹರದಲ್ಲೂ ಸಿಗದೇ ಇದ್ದರೆ ಬಿಜೆಪಿ ಕಡೆಗ ಎಚ್ ಎಂ ರೇವಣ್ಣ ಅವರು ಗೊತ್ತಿಲ್ಲ ಹರಿಹರದ ಟಿಕೆಟ್ಗೋಸ್ಕರ ಪಟ್ಟು ಹಿಡಿದಿದ್ದಾರೆ ಪಕ್ಷದಲ್ಲೇ ಉಳಿಸಿಕೊಳ್ಳೋಕೆ ಬೆಂಬಲಿಗರು ಮುಂದಾಗ್ತಾ ಇರೋದು ಯಾಕೆ ಎಚ್ ಎಂ ರೇವಣ್ಣ ಮನವೊಲಿಕೆಗೆ ಸಾಕಷ್ಟು ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಅವರ ನಿವಾಸಕ್ಕೆ ಭೇಟಿ ಕೊಡಬೇಕು ಅಂತ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ಭೈರತಿ ಸುರೇಶ್ ವಿರುದ್ಧವಾಗಿ ಎಚ್ ಎಂ ರೇವಣ್ಣ ಮುನಿಸಿಕೊಂಡಿದ್ದಾರೆ ಸಿದ್ದು ಪರಮಾಪ್ತ ಬಳಗದಲ್ಲಿ ಹೆಚ್ಚು ಇವರು ಮಧ್ಯದಲ್ಲಿ ಮೂಗು ತೋರಿಸ್ತಾರೆ ಅಂತ ಒಂದು ಆರೋಪವನ್ನು ಕೂಡ ಅಲ್ಲಿ ಕೇಳ್ಪಡ್ತಾ ಇದ್ದಾರೆ ಎಲ್ಲ ವಿಚಾರಗಳಿಗೆ ರೇವಣ್ಣ ಅಸಮಾಧಾನಗೊಂಡಿದ್ದಾರಂತೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಹರಿಹರ ಟಿಕೆಟ್ ಸಿಗದೇ ಇದ್ದರೆ ಎಚ್ ಎಂ ರೇವಣ್ಣ ಅವರು ಬಿಜೆಪಿ ಪಾಲ ರಮಕಾಂತ್ ಈಗ ಆ ಒಂದು ಚಿಂತನೆಯಲ್ಲಿ ರೇವಣ್ಣ ಇದ್ದಾರೆ ಯಾಕೆಂದ್ರೆ ಸೌದತ್ತಿ ಹರಿಹರ ಹೆಬ್ಬಾಳಕ್ಕೆ ಅವರು ಟಿಕೆಟ್ ಅನ್ನ ಬಯಸಿದ್ರು ಮೂರು ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕುರುಬ ಸಮುದಾಯದ ಮತದಾರರಿದ್ದಾರೆ ನಾನು ಈಸಿಯಾಗಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ರೇವಣ್ಣ ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಈಗ ಹೆಬ್ಬಾಳ ಸೌದತ್ತಿ ಟಿಕೆಟ್ ಈಗಾಗಲೇ ಘೋಷಣೆಯಾಗಿದೆ ಉಳಿದಿರುವಂತದ್ದು ಹರಿಹರ ಹರಿಹರದಲ್ಲೂ ಕೂಡ ಕುರುಬ ಸಮುದಾಯದ ಶಾಸಕರಾಗಿರುವಂತ ರಾಮಪ್ಪ ಅವರು ಇದ್ದಾರೆ ಈ ಬಾರಿ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಮಪ್ಪ ಆದ್ರೆ ಎರಡನೇ ಪಟ್ಟಿಯಲ್ಲಿ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ ಆದ್ರೆ ಸಿದ್ದರಾಮಯ್ಯ ಭರವಸೆಯನ್ನು ಕೊಟ್ಟಿದ್ದಾರೆ ಮೂರನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ ಅನ್ನುವಂಥದ್ದು ಹಾಗಾಗಿ ಎಲ್ಲಿ ಮಿಕ್ಸ್ ಆಗುತ್ತೋ ಅನ್ನುವಂತ ಕಾರಣಕ್ಕೆ ರೇವಣ್ಣ ಅವರು ಏನಾದ್ರೂ ಅಸಮಾಧಾನಗೊಂಡಿದಾರ ಅನ್ನುವಂತ ಅನುಮಾನಗಳು ಇದರಿಂದ ಕಾಡ್ತಾ ಇದೆ ಮತ್ತೊಂದು ಕಡೆ ಕುರುಬ ಸಮುದಾಯದಲ್ಲಿ ಸಿದ್ದರಾಮಯ್ಯ ಇವತ್ತಿಗೂ ಕೂಡ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಬೇರೆ ಪಕ್ಷಗಳಲ್ಲಿ ನಾಯಕರಿದ್ರು ಕೂಡ ಇಡೀ ಸಮುದಾಯವನ್ನ ಸೆಳೆಯುವಂತ ಒಂದು ಶಕ್ತಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಇದೆ ಆದ್ರೆ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ಇಡೀ ಸಮುದಾಯವನ್ನ ಕಳೆದ 30 ವರ್ಷಗಳಿಂದ ಸಂಘಟನೆ ಮಾಡದಂತವರು ಎಚ್ ಎಂ ರೇವಣ್ಣ ತಿರುಗಷ್ಟೇ ಸಿದ್ದರಾಮಯ್ಯ ಅವರು ಇದ್ದಾರೆ ಕುರುಬ ಸಮುದಾಯದ ನಾಯಕರು ಅಂತೇಳಿ ಅವರು ಗುರುತಿಸ್ಕೊಂಡಿದ್ದಾರೆ ಬಿಟ್ರೆ ಆ ತಳಮಟ್ಟದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಸಂಘಟನೆಯನ್ನ ಸಮುದಾಯವನ್ನ ಒಗ್ಗೂಡಿಸಿದಂತ ಕೆಲಸ ಮಾಡದಂತವರು ಎಚ್ ಎಂ ರೇವಣ್ಣ ಸಂಘಟನೆ ದೃಷ್ಟಿಯಿಂದ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಎಚ್ ಎಂ ರೇವಣ್ಣ ಹಾಗಾಗಿ ಇತ್ತೀಚೆಗೆ ಭೈರತಿ ಸುರೇಶ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಎಲ್ಲದಕ್ಕೂ ಕೂಡ ಮೂಗು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಕೋಪ ಕೂಡ ರೇವಣ್ಣ ಅವರಿಗೆ ಇದೆ ಅನ್ನುವಂಥದ್ದು ಆ ಕಾರಣಕ್ಕೆ ರೇವಣ್ಣ ಈಗ ಅಸಮಾಧಾನಗೊಳ್ತಾ ಇದ್ದಾರೆ ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಪಕ್ಷದಲ್ಲಿ ನಮ್ಮ ಮಾತಿಗೆ ಬೆಲೆಯನ್ನ ಕೊಡ್ತಾ ಇಲ್ಲ ಇವತ್ತು ಭೈರತಿ ಸುರೇಶ್ ಅಂತವರ ಮಾತಿಗೆ ಇವತ್ತು ಸಿದ್ದರಾಮಯ್ಯ ತಲೆದೂಗ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನಕ್ಕೆ ಅವರು ಪಕ್ಷವನ್ನ ತೊರೆಯುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಇವ ಈಗಾಗಲೇ ಅವರ ನಿವಾಸಕ್ಕೆ ಸಾಕಷ್ಟು ಕುರುಬ ಸಮುದಾಯದ ಮುಖಂಡರುಗಳು ಹಾಗೆ ಬೆಂಬಲಿಗರು ಕಾರ್ಯಕರ್ತರು ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಅಲ್ಲಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ನೀವು ಬೇರೆ ಪಕ್ಷದತ್ತ ಹೋಗ್ಬೇಡಿ ಅಂತೇಳಿ ಶಿವು ಆದ್ರೆ ಬಿಜೆಪಿ ನಾಯಕರು ಕೂಡ ಈಗಾಗಲೇ ರೇವಣ್ಣ ಅವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಯಾವಾಗ ಇದರ ವಾಸನೆ ಅವರಿಗೆ ಅರಿವಿಗೆ ಬಂದಿದೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಡೀ ಕುರುಬ ಸಮುದಾಯವನ್ನ ಸಂಘಟನೆ ಮಾಡದಂತವರು ರೇವಣ್ಣ ರೇವಣ್ಣ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿ ಶಿವು ಈಗ ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಯಿತು ಎಷ್ಟೇ ಸ್ಟ್ರಾಂಗ್ ಅಂತ ಇದ್ರೂ ಕೂಡ ಈ ಹರಿಹರದಲ್ಲಾದರೂ ಕೊಡಿ ಹೆಬ್ಬಾಳದಲ್ಲಾದರೂ ಕೊಡಿ ಸೌದತ್ತಿಲ್ಲಾದರೂ ಕೊಡಿ ಅಂತ ಹೇಳಬೇಕು ಅಂದರೆ ತುಂಬ ಕಾನ್ಫಿಡೆಂಟ್ ಇರಬೇಕಾಗತ್ತೆ ಒಬ್ಬ ವ್ಯಕ್ತಿ ನಾನು ಎಲ್ಲಿ ನಿಂತರು ಗೆಲ್ತೀನಿ ಅಂತ ಹೇಳಿ ಈ ಒಂದು ಖಾತ್ರಿ ಹೇಗೆ ಎಚ್ ಎಂ ರೇವಣ್ಣ ಅವ್ರಿಗೆ ಅಂತ ಒಂದು ಪ್ರಶ್ನೆ ಸಂಘಟನೆ ಮಾಡಿರಬಹುದು ಸಂಪನ್ಮೂಲ ವ್ಯಕ್ತಿಯಾಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡಿದ್ರೆ ಹೇಗೆ ಎಚ್ ಎಂ ರೇವಣ್ಣ ಅವರು ಅಂತ ರಮಕಾಂತ್ ಸಂಘಟನೆ ದೃಷ್ಟಿಯಿಂದ ರೇವಣ್ಣ ಬಹಳ ಇಡೀ ಸಮುದಾಯವನ್ನ ಒಗ್ಗೂಡಿಸಿದಂತವರು ಕುರುಬ ಸಮುದಾಯ ಮೊದಲು ಚದುರು ಹೋಗಿತ್ತು ಸಿದ್ದರಾಮಯ್ಯನವರ ಪರವಾಗಿ ಕೂಡ ಆಗ ನಿಲ್ತಾ ಇರಲಿಲ್ಲ ಆದ್ರೆ ತಳಮಟ್ಟದಲ್ಲಿ ಸಮುದಾಯವನ್ನ ಸಂಘಟನೆ ಮಾಡಿ ಅದನ್ನ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತೆ ಮಾಡಿದಂತವರು ರೇವಣ್ಣ ಅವರು ಆದ್ರೆ ನೀವ್ ಹೇಳುವಾಗ ಈಗ ಮೂರು ಕ್ಷೇತ್ರಗಳಲ್ಲಿ ಅವರು ಟಿಕೆಟ್ ಅನ್ನ ಬಯಸಿದ್ರು ಈಗ ಎರಡು ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆಯಾಗಿದೆ ಉಳಿದಿರುವಂತದ್ದು ಹರಿಹರ ಮಾತ್ರ ಈಗ ಹರಿಹರದಲ್ಲಿ ಹಾಲಿ ಶಾಸಕರೇ ಇದ್ದಾರೆ ಸಮುದಾಯದ ಶಾಸಕರೇ ಇದ್ದಾರೆ
ಅಲ್ಲಿ ಕುರುಬ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿದೆ ಆ ಶಾಸಕರು ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಕ್ಷೇತ್ರವನ್ನ ನಾನು ಅಲ್ಲಿ ಹೋದ್ರೆ ಈಜಿಯಾಗಿ ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ರೇವಣ್ಣ ಅವರಿಗೆ ಇರಬಹುದು ಆದ್ರೆ ಆ ಶಾಸಕರನ್ನ ನೀವು ತೆಗೆದು ನೀವು ಅಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಯಾವ ಮಾನದಂಡದ ಮೇಲೆ ನೀವು ಹೇಳ್ತೀರಿ ಇದು ಕೂಡ ಪ್ರಶ್ನೆ ಇದೆ ಆದ್ರೆ ಈಗ ಬಿಜೆಪಿ ನಾಯಕರು ಕೂಡ ಕಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ರೇವಣ್ಣ ಕರೆ ತಂದ್ರೆ ಕುರುಬ ಸಮುದಾಯದ ಸ್ವಲ್ಪ ಮತಗಳನ್ನು ಅದನ್ನ ನಾವು ಡೈವರ್ಟ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇರಬಹುದು ಆದ್ರೆ ರೇವಣ್ಣ ಅವರು ಇದಕ್ಕೆ ಮನಸ್ಸು ಮಾಡಬೇಕಲ್ಲ ಬಿಜೆಪಿಗೆ ಹೋಗೋದಕ್ಕೆ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ದಾರೆ ರೇವಣ್ಣ ಈಗ ಮತ್ತೊಂದು ಪಕ್ಷಕ್ಕೆ ಹೋಗ್ತೀವಿ ಅಂದ್ರೆ ಈಗ ವಯಸ್ಸು ಕೂಡ ಅಡ್ಡಿ ಆಗುತ್ತೆ ಈಗಾಗಲೇ ವಯಸ್ಸು ಕೂಡ ರೇವಣ್ಣ ಅವರಿಗೆ ಆಗಿದೆ ಇನ್ನೂ ಯಂಗ್ಸ್ಟರ್ ಅಲ್ಲ ನಾನು ಅಲ್ಲಿ ಹೋಗಿ ಇನ್ನಷ್ಟು ವರ್ಷಗಳ ಕಾಲ ನಾನು ರಾಜಕಾರಣ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಸೋ ಹಾಗಾಗಿ ಎಲ್ಲೋ ಒಂದು ಕಡೆ ಹರಿಹರದ ಟಿಕೆಟ್ ಪೆಂಡಿಂಗ್ ಇರೋದ್ರಿಂದ ಒಂದು ಒತ್ತಡವನ್ನ ತರುವಂತ ಒಂದು ಚಿಂತನೆಯನ್ನ ತಮ್ಮ ಅಭಿಮಾನಿ ಬಳಗದ ಮೂಲಕ ರೇವಣ್ಣ ಅವರು ಮಾಡಿಸೋದು ಕೊಟ್ಟಿದ್ದಾರ ಅನ್ನುವಂತ ಅನುಮಾನಗಳು ಕೂಡ ಇದರಿಂದ ವ್ಯಕ್ತವಾಗ್ತಾ ಇದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವು